ಏನೋ ನಿಂದು, ನೀನ್ ಕೆಲಸ ಇಲ್ವಾ ನಿಂಗೆ? ಅದಕ್ಕೆ ತಾನೆ ಮಾಡಿದೆ. ಏಯ್ ಇಡಲ್ಲಿ, ಪ್ರಾಣ ತಿಂತ ಬೆಳಗ್ಗೆಯಿಂದ. ಹತ್ರ ಇಲ್ಲ, ಈಗಲೇ ಮಾಡಿದ್ದು, ಬೆಳಿಗ್ಗೆಯಿಂದ ಮಾಡಿಲ್ಲ. ಅವ್ರ ಹತ್ರ ಏಯ್ ಸುಳ್ಳು ಹೇಳ್ಬೇಡ, ನಿಂದು ಫೋನ್ ಬಂದಿದೆ, 100 ಜನದ ಫೋನ್ ಬರ್ತಾ ಇದೆ. ಏನಂತದ್ದು? ದೇವರಾಣೆ, ಬೆಳಿಗ್ಗೆಯಿಂದ ಮಾಡಿಲ್ಲ, ಬೆಳಿಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೀನಿ. ಹಾ, ಏನ್ ಕೆಲಸ? ರಾತ್ರಿ ನಿಮ್ದು ನೋಡಿದೆ, ಏನ್ ನೋಡಿದೆ? ನಿಮ್ಮ ನಿಮ್ಮ ವಿಡಿಯೋಗಳು ನಿಮ್ಮ ಅಭಿಮಾನಿ ಆಗ್ಬಿಟ್ಟೆ. ಪೂರ ರಾತ್ರಿ ಮಲಗಲಿಲ್ಲ, ಬೆಳಿಗ್ಗೆವರೆಗೂ ಮಲಗಲಿಲ್ಲ. ಪೂರ ನಿಮ್ ವಿಡಿಯೋಗಳು ನೋಡ್ತಾ 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 ತುಂಬಾ ಮನೆ ಮನ್ಸು ಪರಿವರ್ತನೆ ಆಗ್ಬಿಡ್ತು. ಅವ್ರ ಹತ್ರ ಯಾವ್ದು ಮೈಸೂರು ಅವ್ರ ಹತ್ರ ಏನಕ್ಕೆ ನೋಡ್ಬೇಕಾಗಿ ಬಂತು? ಏನು ಹೀಗೆ ನೋಡ್ದೆ, ಅದು ನಿಂಬೆ ರಸ ಅಂತ ಕುಯ್ದ್ರಲ್ಲ ನೀವು, ಅದಂತೂ ನೋಡ್ದೆ. ನೋಡ್ಬಿಟ್ಟು ಇದು ಎಲ್ಲ ನೋಡ್ದಂಗೆಲ್ಲ ಸೇರ್ಸು ಅಂತ ಅಂದ್ಬಿಟ್ಟು ಹಾಗೆ ಹೋದೆ 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 ಬೆಳಗಿನ ಜಾವ 6 ಗಂಟೆ ಆಗ್ಬಿಡ್ತು. ಅವ್ರ ಹತ್ರ ಸತ್ಯನ್ ಕಾಣ್ಲಿಲ್ಲ. ನೀವು ತುಂಬಾ ಪರ್ಫೆಕ್ಟ್ ಇದ್ದೀರಾ, ನೀವು ತುಂಬಾ ರೈಟ್ ಇದ್ದೀರಾ. ನೀವು ಈ ಕಲಿಯುಗದ ಕಲ್ಕಿ ನೀವು. ಏ ಹಂಗೆಲ್ಲ ಹೊಗಳ್ಬಾರ್ದಪ್ಪ, ಹೊಗಳಿದ್ರೆ ಹಾಳಾಗ್ ಬಿಡ್ತಾನೆ ಅವ್ರ ಹತ್ರ. ಮಾತಾಡದೇ ಇಲ್ಲ ನಾನು. ದೇವರಾಣೆ ಹೇಳ್ತಾ ಇದ್ದೀನಿ, ಭಗವಂತ ನಿಮ್ಮನ್ನ ಕೆಟ್ಟವ್ರನ್ನ ಸುಧಾರಣೆ ಮಾಡಕ್ಕೋಸ್ಕರನೆ ಬಿಟ್ಟಿದ್ದಾನೆ. ಜಗತ್ತು ಹಾಳಾಗ್ಬಾರ್ದು ಅಂತಷ್ಟೇ. ನಿಜ ನಿಜ ನಿಜ, ಐ ಅಗ್ರಿ ಯು, ಐ ಸಲ್ಯೂಟ್ ಯುವರ್ ಕಾಲ್ ಪಾದನ. ಓಕೆ, ನಿಮ್ಗೆ ಏನ್ ಬೇಕು ಹೇಳಿ. ಇವಾಗ ಏನಿಲ್ಲ, ನಾನು ಒಬ್ಬ ಇಲ್ಲಿ ಮೈಸೂರಲ್ಲಿ ಒಬ್ಬರ ಹತ್ರ ಕೆಲಸ ಮಾಡ್ಕೊಂಡಿದ್ದೀನಿ. ಏ ಮನುಷ್ಯ ಇದಕ್ಕಿದ್ದಂಗೆ ಒಂಥರ ಚೇಂಜ್ ಆಗ್ಬಿಡ್ತಾನೆ. ಇದಕ್ಕಿದ್ದಂಗೆ ಚೆನ್ನಾಗಿ ಅವೆಲ್ಲ ಇಲ್ಲಿ ಕೇಳ್ಬಾರ್ದು, ಇದು ಆಡಿಯೋ ಫೇಸ್ಬುಕ್ ಅಲ್ಲಿ ಬರುತ್ತೆ. ಓ ಹೌದಾ? ಏನೋ ತುಂಬಾ ಮನ್ಸು ಒಂದೊಂದ್ಸಲ ಬೇಸರ ಆಗ್ತಾ ಇದ್ದ. ಆಯ್ತು, ಯಾರೇನಾದ್ರೂ ಅನ್ಕೊಳ್ಳಿ, ನಿಮ್ ಕೆಲ್ಸ ನಿನ್ ಮಾಡ್ತಾ ಹೋಗು. ಈ ಯಾರ ಏನ್ ಅನ್ಕೋತಾರೆ ಅನ್ನೋದು ಈ ಮನಸ್ಸಿಗೆ ಅತ್ಯಂತ ದೊಡ್ಡ ರೋಗ. ಏನ್ ಗೊತ್ತಾ? ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳ. ಇವಾಗ ನಿನ್ ಕಿವಿ ಒಂದು ವಿಚಾರ ಕೇಳತ್ತೆ, ಅದು ತಾಯಿ ಮನಸ್ಸಿಗೆ ಹೇಳತ್ತೆ. ಇವಾಗ ಒಂದು ಮಗು ಹೋಗಿ ತಾಯಿಗೆ ಅಮ್ಮ ಇವ್ನು ಹೊಡೆದ ಅಂತ ಹೇಳಿದ್ರೆ ಅಮ್ಮ ಹೋಗಿ ಅವನ ಹತ್ರ ಜಗಳ ಆಡ್ತಾರೆ, ಪಕ್ಕದ ಮನೆಯವನ ಹತ್ರ ಅಲ್ವಾ? ಹೇಳದೇ ಇದ್ರೆ ಜಗಳ ಆಡಲ್ವಲ್ಲ. ಹಂಗೆ ಇಂದ್ರಿಯಗಳು, ಕಿವಿ, ಮೂಗು, ಚರ್ಮ, ಕಣ್ಣು, ಕಿವಿ, ಇವೆಲ್ಲ, ಬಾಯಿ, ಇವೆಲ್ಲ ಇದೆಯಲ್ಲ ನಾಲಿಗೆ, ಇವೆಲ್ಲ ಈ ರುಚಿ ಬೇಕು ಇದು ಬೇಕು ಅಂತ ಮನಸ್ಸನ್ನು ಸತಾಯಿಸ್ತಾ ಇರ್ತಾ ಐದು ಜನ. ಆದ್ರೆ ಅದು ಐದು ಬಿಟ್ಟು ಇನ್ನೊಂದು ಕಣ್ಣಿಗೆ ಕಾಣದೇ ಇರೋದೊಂದು ಸತಾಯಿಸುತ್ತೆ. ಏನಂದ್ರೆ ಈ ಊಹೆ, ಈ ಅಪ್ಪ ನನ್ನ ಇಷ್ಟಪಡಲ್ಲ, ಈ ಹುಡುಗಿ ನನ್ನ ಇಷ್ಟಪಡಲ್ಲ, ಈ ಮೇಷ್ಟ್ರ ನನ್ನ ಮೇಲೆ ಕೋಪ, ಆ ಹುಡುಗನ ನೋಡಿದ್ರೆ ಇಷ್ಟ, ನನ್ನ ಕಂಡ್ರೆ ಕೋಪ ಇವನಿಗೆ, ನಮ್ ತಾಯಿಗೆ ನಮ್ಮ ಅಣ್ಣನಂದ್ರೆ ಇಷ್ಟ, ನಾನಂದ್ರೆ ಇಷ್ಟ ಇಲ್ಲ. ಈ ರೀತಿ ಭ್ರಮೆಗಳನ್ನ ಬೆಳೆಸುವಂತ ಒಂದು ಭೂತ ಇರುತ್ತೆ ನಮ್ಮಲ್ಲಿ, ಅದು 6ನೇ ಭೂತ. ಅದು ಇದು 5 ಭೂತಗಳಾದ್ರೆ ಅದು 6ನೇ ಭೂತ. ಅದಕ್ಕೆ ಜಾಗ ಕೊಟ್ಟಿದ್ಯಾ ಅಂದ್ರೆ ನಿನ್ ಲೈಫ್ ಕಥಂ. ಇನ್ನೊಬ್ಬ ಏನ್ ಅನ್ಕೊಳ್ತಾ ಇದ್ದಾನ ನನ್ ಬಗ್ಗೆ ಅಂತ ಥಿಂಕ್ ಮಾಡೋದು ಬಿಟ್ರೇನೆ ನಿನ್ ಸಕ್ಸಸ್ ಆಗೋದು. ಸರಿ, ಅದರಿಂದ ಈ ಆಡಿಯೋ ಹಾಕ್ತಾ ಇದೀನಿ, ಹತ್ತಾರು ಜನಕ್ಕೆ ಈ ದುಃಖ ಗೊತ್ತಾಗತ್ತೆ. ಅದಕ್ಕೆ ಮೊದಲನೇದಾಗಿ ನಾವು ಸಕ್ಸಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳು? ಇಂತಹ ಊಹೆಗಳನ್ನ ತಲೆಯಲ್ಲಿ ತುಂಬ್ಕೋಬಾರ್ದು. ಸರಿ, ಮತ್ತೆ ಕಣ್ಣು, ಕಿವಿ, ಮೂಗು, ಬಾಯಿ ಇವುಗಳನ್ನೆಲ್ಲ ಡಿಸ್ಕನೆಕ್ಟ್ ಮಾಡಿ ಅಮ್ಮನಿಗೇನು ದೂರ ಹೇಳ್ದಂಗಿರ್ಬೇಕು. ಇವಾಗ ನಿನಗೆ ದೂರ ಹೇಳೋ ಮಗ ಇಷ್ಟನಾ, ದೂರ ಹೇಳ್ದೇ ಇರೋ ಮಗ ಇಷ್ಟನಾ? ದೂರ ಹೇಳದೇ ಇರೋ ಮಗ ಇಷ್ಟ. ಹಂಗೆ ನಾವು ಯಾವ ಮನುಷ್ಯ ಸಕ್ಸಸ್ ಆಗ್ತಾನೋ ಅವನಲ್ಲಿ ದೂರ ಹೇಳೋ ಗುಣ ಕಡಿಮೆ ಇರುತ್ತೆ. ಇವನಿಂಗ್ ಮಾಡ್ದ, ಅವನಿಂಗ್ ಮಾಡ್ದ, ದೂರು ದೂರು ದಾಖಲಿಸೋದು ಅಂತಾರಲ್ಲ, ಅಸಹ್ಯ ಅದು. ಆದಷ್ಟು ನಮಗ್ ನಾವೇ ನಮ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೇಕು. ಅವನಿಗೆ ನಿನ್ ಮೇಲೆ ದ್ವೇಷ ಇದ್ರೆ, ಇವಾಗ ಇನ್ನೊಂದ್ ದಿವಸ ಇವಾಗ ನೀನ್ ಒಂದು ವಿಚಾರದಲ್ಲಿ ಕಾಲ ನಿನ್ ಪತ್ನಿಗೆ ಏನೋ ನಿನ್ಗೆ ನೋಯಿಸಿರ್ತಾಳೆ ಅಂತ ಇಟ್ಕೋ ಪಾಪ, ಅಥವಾ ನಿಮ್ ತಾಯಿನೇ ನಿನಗೆ ಒಂದ್ ದಿವಸ ಒದ್ಬಿಟ್ಟಿರ್ತಾಳೆ ಅಂತ ಇಟ್ಕೋ, ಇನ್ನೊಂದ್ ದಿವಸ ಬಾಕಂದ ಅಂತ ಒಂದ್ ಸಿಹಿ ಕೊಟ್ರೆ ಒಂದಾಗ್ಬಿಡ್ತಾಳೆ. ಹಂಗೆ ಈ ಓನರ್ಗಳು ಅಷ್ಟೇ, ಬಾಸುಗಳು ಇವತ್ತೇನೋ ನಿನ್ ಮೇಲೆ ಕೋಪಕ್ಕೆ ಬೇಸರ ಮಾಡ್ಕೊಂಡಿರ್ತಾರೆ, ನಾಳೆ ನೀನ್ ಮಾಡೋ ಒಳ್ಳೆ ಕೆಲಸದಿಂದ ಹತ್ರ ಬರ್ತಾರೆ. ಈ ನಂಬಿಕೆ ನೀನು ಇಟ್ಕೋಬೇಕು ಮನ್ಸಲ್ಲಿ. ಮತ್ತೆ ನೀನು ನಿನ್ನ 5 ಪ್ರಾರ್ಥನಾ ವಿಧಿಗಳಿದೆಯಲ್ಲ,
ಐದು ಪ್ರಾರ್ಥನಾ ವಿಧಿಗಳನ್ನ ನೀನ್ ಕರೆಕ್ಟ್ ಆಗಿ ಪಾಲಿಸಬೇಕು. ಯಾಕಂದ್ರೆ ನಿನ್ ಭಾಷೆ ನೋಡಿದ್ರೆ ನಿನ್ನ ಪ್ರಾರ್ಥನೆ ಯಾವ ರೀತಿ ಅನ್ನೋದು ಇಮ್ಯಾಜಿನ್ ಆಗುತ್ತೆ ಅವ್ರ ಹತ್ರ. ಹೌದು, ನಿಮ್ದು ಯಾವ್ದು ವಿಚಾರ ಮುಚ್ಚುಮರೆ ಆಗಲ್ಲ. ಅಲ್ಲ, ನೀನ್ ಯಾವ ರೀತಿ ಯಾವ ದೇವ್ರ ನಂಬತಿಯ ಇದೆಲ್ಲ ಸ್ವಲ್ಪ ಗೊತ್ತಾಗುತ್ತೆ. ಹಾಗಾಗಿ ಗೊತ್ತು ನನಗೆ, ನಿನ್ನ ಭಾಷೆಯಲ್ಲೇ ಗೊತ್ತಾಗುತ್ತೆ. ಅದರಿಂದ ನಿನ್ನ ನಿನ್ನ ಐದು ವಿಚಾರಗಳು ಪ್ರಾರ್ಥನೆಗಳನ್ನ ನೀನ್ ಕರೆಕ್ಟ್ ಆಗಿ ಪಾಲಿಸು. ನೀನ್ ಬೇರೆ ಧರ್ಮಗಳನ್ನ ದ್ವೇಷಿಸ್ಬೇಡ, ನಿನ್ನ ಧರ್ಮವನ್ನು ಮರಿಬೇಡ, ಇದನ್ನ ಫಾಲೋ ಮಾಡು, ಎಲ್ಲ ಸರಿ ಹೋಗ. ಓಕೆ, ಇಡ್ಲಾ? ಒಂದ್ಸಲ ಮನ್ಸು ಬೇಜಾರಿಸ ಕೆಲಸನ ಬಿಟ್ಬಿಡೋಣ. ಒದ್ದಾಕ್ಬಿಡ್ತೀನಿ ನಿನಗೆ ಇಷ್ಟೊತ್ತು ಕತೆ ಹೇಳದ್ಮೇಲೆ, ಕೆಲಸ ಬಿಡ್ಬೇಡ ಕತ್ತೆ. ಅವ್ರು ಒಳ್ಳೆ ಮನುಷ್ಯ, ಎಲ್ಲ ಒಳ್ಳೆ. ಅವನಿಗೆ ಎಷ್ಟು ಕಷ್ಟ ಇದೆ, ನೀವಾದ್ರೂ ಆರಾಮಾಗಿ ಕೆಲಸ ಮಾಡಿ, ನಿಮಗೆ ತಿಂಗಳು ತಿಂಗಳು ಕೊಡ್ಬೇಕು. ಅವನಿಗೆ ಪ್ರಾಡಕ್ಟ್ ಇಲ್ಲದೆ ಇದ್ರು ಕೊಡ್ಬೇಕಾಗತ್ತೆ ಪಾಪ. ಒಂದು ಅರ್ಧ ಒಂದ್ ತಿಂಗಳು ಅವನ ಜಾಗದಲ್ಲಿ ನೀನಿರು, ನಿನ್ ಜಾಗದಲ್ಲಿ ಅವನಿದ್ರೆ ಓಡೋಗ್ಬಿಡ್ತೀಯ ಮನೆ ಬಿಟ್ಟು ನೀನು. ಇಲ್ಲ, ಅವ್ರ ಜೊತೆ ನಾವು ಯಾವ ತರ ನಿಂತಿದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಗೊತ್ತು ನನಗೆ, ಆದ್ರೆ ಆ ವ್ಯಕ್ತಿ ಕಷ್ಟದಲ್ಲಿದಾನಲ್ಲ ಇವಾಗ, ಅರ್ಥ ಮಾಡ್ಕೋ. ಹೌದು ಹೌದು, ಕಷ್ಟದಲ್ಲಿದ್ದಾರೆ. ಇಡ್ತೀನಿ ಫೋನು, ಇದನ್ನ ಹಾಕ್ತಾ ಇದೀನಿ ನಾನು ಫೇಸ್ಬುಕ್ ಅಲ್ಲಿ.